ನಾನು ಡಾಕ್ಟರ್ ಗೀತಾ ಮಹೇಶ್ ಅಂತ. ಈ ಸದ್ವೈದ್ಯ ಶಾಲಾದಲ್ಲಿ 14 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಗುಣಮಟ್ಟ ಅಧಿಕಾರಿಯಾಗಿ ನಾನು ವರ್ಕ್ ಮಾಡ್ತಾ ಇರೋದು. ಈಗ ನಾವು ಬಂದಿರೋದು ಪಾಕಶಾಲಾ ಒಂದು ಅಂತ ಹೇಳಿ. ಇಲ್ಲಿ ನಾವು ಟ್ರೆಡಿಷನಲ್ ಆಗಿ ಎಲ್ಲ ರೀತಿಯ ಲೇಹ್ಯಗಳನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಲೇಹ್ಯಗಳಂದರೆ ಇದು ರಸಾಯನ ಅಂತಲೂ ಹೇಳ್ತೀವಿ. ಇದೇನಂದರೆ ಎಲ್ಲ ರೀತಿ ಗಿಡಮೂಲಿಕೆಗಳನ್ನು ಹಾಕಿ ತಯಾರು ಮಾಡೋ ಅಂತಹ ಒಂದು ಉತ್ಪನ್ನ. ಇಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಏನಂತಂದರೆ, ನಮ್ಮ ಈ ಸದ್ವೈದ್ಯ ಶಾಲಾದಲ್ಲಿ ಟ್ರೆಡಿಷನಲ್ ವೇ ಆಗಿ ಅಂದರೆ ಶಾಸ್ತ್ರೀಯವಾಗಿ ನಾವು ಔಷಧವನ್ನು ತಯಾರು ಮಾಡೋವಂಥದ್ದು. ಈಗ ನೀವು ನೋಡ್ತಿರ್ಬೋದು, ಇಲ್ಲಿ ಪಂಚಲೋಹ ಪಾತ್ರೆಯನ್ನು ಉಪಯೋಗಿಸ್ಕೊಂಡು ನಾವು ತಯಾರಿಕೆ ಮಾಡ್ತಾ ಇದ್ದೀವಿ. ಹಾಗೂ ಇಲ್ಲಿ ಇರೋಂಥ ಎಲ್ಲ ಕಾರ್ಮಿಕರು ತುಂಬ ನುರಿತ ಅಂತ ಕಾರ್ಮಿಕರು, ಸುಮಾರು ವರ್ಷಗಳಿಂದ ಅವರು ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಅವರು ಒಂದು ಎಕ್ಸ್ಪರ್ಟೀಸ್ ಅಂತ ಹೇಳ್ಬೋದು ನಾನು ಇದರಲ್ಲಿ. ಮತ್ತೆ ಇಲ್ಲಿ ನಾವೊಂದು ತಯಾರಿಕೆ ಮಾಡುವಂಥ ವಿಧಾನ ಇದೆಯಲ್ಲ ಆಯುರ್ವೇದದಲ್ಲಿ, ಒಂದು ಲೇಹ್ಯ ಒಂದು ರಸಾಯನ ಅಂದರೆ ಇದೇ ರೀತಿ ಇರಬೇಕು ಅಂತ ಒಂದು ಪ್ಯಾರಾಮೀಟರ್ಸ್ ಅಂತ ಇರುತ್ತೆ. ನಾವು ಅದೇ ರೀತಿಯನ್ನು ನಾವು ಈವರೆಗೂ ಕೂಡ 106 ವರ್ಷ ಆಗಿದೆ ಅದೇ ಒಂದು ಗುಣಮಟ್ಟನ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಸೈನ್ಸ್ ಮಾಡರ್ನೈಸ್ ಆಗ್ತಾ ಇರೋ ಹಾಗೆ ಶಾಸ್ತ್ರೀಯವಾಗಿ ತಯಾರಾಗುವಂತಹ ಒಂದು ಉತ್ಪನ್ನಗಳನ್ನು ಬೇರೆ ರೀತಿಯಲ್ಲಿ ಕೂಡ ತಯಾರು ಮಾಡ್ತಾ ಇದ್ದಾರೆ. ಬಟ್ ನಾವಿನ್ನೂ ಸಹ ಅದನ್ನು ಅಳವಡಿಸ್ಕೊಂಡಿಲ್ಲ. ಪ್ರಾರಂಭವಾಗಿಂದ ಹೇಗೆ ತಯಾರು ಮಾಡ್ತಾ ಇದ್ದಾರೋ ಇಲ್ಲಿವರೆಗೂ ಸಹ ನಾವು ಅದೇ ರೀತಿಯಲ್ಲಿ ತಯಾರಿಕೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರೋಂಥದ್ದು ಪಂಚಲೋಹ ಪಾತ್ರೆಗಳು ಹಾಗೂ ತಾಮ್ರದ ಪಾತ್ರೆಗಳು, ಇದನ್ನೇ ನಾವು ಶಾಸ್ತ್ರೀಯವಾಗಿ ಉಪಯೋಗಿಸ್ಕೊಂಡು ಬರ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ಮುಖ್ಯವಾಗಿ ಆಮಲಕ ರಸಾಯನ, ಅಶ್ವಗಂಧ ರಸಾಯನ, ಮಹಾಸೌಭಾಗ್ಯ ಶುಂಠಿ ಲೇಹ್ಯ ಹಾಗೂ ಜೀರಕ ರಸಾಯನ ಅಂತ ಹಲವಾರು ರಸಾಯನಗಳನ್ನು ನಾವು ತಯಾರು ಮಾಡ್ತೀವಿ. ರಸಾಯನ ಅಂತ ಹೇಳಿದ್ರೆ ಅದು ಒಂದು ಇಮ್ಯುನಿಟಿ ಬಿಲ್ಡ್ ಮಾಡೋವಂಥದ್ದು, ಅಂದರೆ ಒಂದು ವ್ಯಾಧಿಕ್ಷಮತ್ವವನ್ನು ಏನಿದೆ, ರೋಗ ನಿರೋಧಕ ಶಕ್ತಿಯನ್ನು ಏನಿದೆ ಅದನ್ನು ಹೆಚ್ಚುಗೊಳಿಸುವಂತಹ ಒಂದು ಉತ್ಪನ್ನ ಆಗಿರುತ್ತೆ. ನಾನು ನಿಮಗೆ ತೋರಿಸ್ತೇನೆ ಅಶ್ವಗಂಧ ರಸಾಯನ ಒಂದು ಫಿನಿಶ್ ಪ್ರಾಡಕ್ಟ್ ಹೇಗೆ ಬರುತ್ತೆ ಇಲ್ಲಿ ಅಂತ ಹೇಳಿ ನೋಡಿ. ಇದು ಅಶ್ವಗಂಧ ರಸಾಯನ ಅಂತ ಹೇಳಿ ಇಲ್ಲಿ ಪ್ರಿಪೇರ್ ಮಾಡೋವಂತಹ ಒಂದು ಉತ್ಪನ್ನ. ಒಂದು ರಸಾಯನ ಪ್ರಿಪೇರ್ ಮಾಡಬೇಕಾದ್ರೆ ನಮಗೆ 2-3 ದಿವಸ ಹಿಡಿಯುತ್ತೆ. ಯಾಕೆಂದರೆ ಪ್ರತಿಯೊಂದನ್ನು ನಾವು ಮ್ಯಾನ್ಯುಯಲ್ ಆಗಿ ಮಾಡೋವಂಥದ್ದು, ತೀರಾ ಮೆಕನೈಸ್ ಮಾಡ್ಕೊಳ್ಳದೆ ಕಷಾಯ ತಯಾರು ಮಾಡ್ಕೊಳ್ಳೋದಿರ್ಬೋದು, ಚೂರ್ಣ ಮಾಡ್ಕೊಳ್ಳೋದಿರ್ಬೋದು, ಪಾಕ ತೆಗೆಯೋದಿರ್ಬೋದು. ಸೊ ಅದನ್ನು ಒಂದು ರಸಾಯನ ಪ್ರಿಪೇರ್ ಮಾಡಲಿಕ್ಕೆ ನಮಗೆ 2-3 ದಿವಸ ಟೈಮ್ ಬೇಕಾಗುತ್ತೆ. ಸೊ ಈ ಅಶ್ವಗಂಧ ರಸಾಯನ ಏನಿದೆ, ಇದು ಒಂದು ನರ್ವೈನ್ ಟಾನಿಕ್. ಹೆಚ್ಚಾಗಿ ನರ್ವೈನ್ ಟಾನಿಕ್ ಅಂದರೆ ಈಗ ನರ ದೌರ್ಬಲ್ಯಗಳಿರ್ಬೋದು, ಈಗ ಒಂದು ಒತ್ತಡ ಏನಿದೆ ಜನಗಳಲ್ಲಿ, ತುಂಬ ಮಾನಸಿಕ ಒತ್ತಡ ಇರುತ್ತೆ, ಸ್ಟ್ರೆಸ್ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಸ್ಟ್ರೆಸ್ಗಾಗಲಿ ಮತ್ತು ಏನು ವೀಕ್ನೆಸ್ ಅಂತ ಏನು ಹೇಳ್ತೀವಿ, ಜನರಲ್ ವೀಕ್ನೆಸ್ ಅಂತ ಏನಿರುತ್ತೆ, ಅವರು ಈ ಒಂದು ರಸಾಯನವನ್ನು ಉಪಯೋಗಿಸೋದ್ರಿಂದ ತುಂಬ ಅವರಿಗೆ ಅನುಕೂಲ ಆಗುತ್ತೆ ಅಶ್ವಗಂಧ ರಸಾಯನ ಅಂತ ಹೇಳಿದ್ರೆ.